ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ದಿನದ ಆರಂಭದಿಂದಲೇ ಏನೋ ಸ್ವಲ್ಪ ಕಿರಿಕಿರಿಗಳು ಇರುವಂಥದ್ದು ಮಾನಸಿಕವಾಗಿ ಸಮಾಧಾನ ಇಲ್ಲ ಯಾವ ಕೆಲಸದ ಬಗ್ಗೆಯೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ಮನಃಸ್ಥಿತಿಯಲ್ಲಿ ನೀವಿರುವುದಿಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಏನೋ ಒಂದು ರೀತಿಯ ಅಡ್ಡಿ ಏನೋ ಅಡ್ಡ ಬರುವಂತೆ ನಿಮಗೆ ಭಾಸವಾಗುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗತ್ತೆ ಅದನ್ನು ಗಮನಿಸಿಕೊಳ್ಳಿ ಜೊತೆಗೆ ಆಂತರಿಕವಾದಂತಹ ಶಕ್ತಿ ಏನಿದೆ ಅದು ಕಡಿಮೆ ಆಗೋದಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಬಾರ್ದು ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ತಾಳ್ಮೆಯಿಂದ ವರ್ತಿಸಬೇಕು ಅನ್ನುವಂಥದ್ದನ್ನು ಬಹಳವಾಗಿ ಯೋಚನೆ ಮಾಡಬೇಕು ಕಾರಣ ಏನು ಅಂತಂದರೆ ಮನೆಯಲ್ಲಿ ಜಗಳವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಯಾರು ನಿಮ್ಮನ್ನು ಹೊಗಳುತ್ತಾರೆ ನಿಮ್ಮ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರು ನಿಮಗೆ ಮೋಸವನ್ನು ಮಾಡ್ತಾರೆ ಅರ್ಥ ನಿಮ್ಮ ಎದುರುಗಡೆ ನಿಮ್ಮನ್ನು ಹೊಗಳುತ್ತಾ ನಿಮಗೇ ಮೋಸವನ್ನು ಮಾಡಲಿಕ್ಕೆ ಅವರು ಸಿದ್ಧವಾಗಿರ್ತಾರೆ ನಯವಂಚಕರು ಅಂತ ಹೇಳಿ ಇವರನ್ನು ಕರೆಯುವಂಥದ್ದು ಬೇರೆಯವರು ಏನು ಮಾತಾಡ್ತಾರೆ ಅದರ ಬಗ್ಗೆ ನೀವು ಗಮನ ಕೊಡೋದಕ್ಕೆ ಹೋಗಬಾರದು ಯಾಕೆ ಅಂತಂದರೆ ಸಮಾಜದಲ್ಲಿ ಭಿನ್ನ ಭಿನ್ನವಾದಂತಹ ರುಚಿಗಳನ್ನು ಹೊಂದಿರತಕ್ಕಂಥವರು ಅವರ ಸಂತೋಷಕ್ಕನುಗುಣವಾಗಿ ಅವರಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ಅವರು ಮಾತನ್ನು ಆಡಬಹುದು ಅದರ ಬಗ್ಗೆ ನಿಮಗೆ ಗಮನ ಇರಬೇಕಾಗತ್ತೆ ಯಾರು ಏನು ಮಾತಾಡಿದರೂ ಕೂಡ ಅದು ನನಗಲ್ಲ ಅನ್ನುವ ಭಾವನೆ ನಿಮಗಿರಬೇಕಾಗತ್ತೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಬರುವಂತಹದ್ದಿದೆ ವಿಶೇಷವಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ ವೃಷಭ ರಾಶಿ ಬೇರೆಯವರ ವಿಚಾರಕ್ಕೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನಿಮಗೆ ನಿಮ್ಮದೇ ಆದಂತಹ ಬಹಳ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹತಾಶೆಯ ಭಾವನೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ಹತಾಶರಾಗಿ ಯಾವುದೋ ಕೆಲಸವನ್ನು ನಾನು ಬಿಟ್ಟೆ ನನ್ನಿಂದ ಆಗಲಿಲ್ಲ ಅನ್ನುವಂತಹ ಮಾತಾಗಲಿ ಮನಸ್ಸಿನಲ್ಲಿ ಆ ಭಾವನೆಯಾಗಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ದಾಂಪತ್ಯ ಜೀವನದಲ್ಲಿ ಅಹಂಕಾರದ ಸಮಸ್ಯೆ ನಾನೇ ಅಂತಕ್ಕಂತಹ ಮಾತು ಸಮಸ್ಯೆಯನ್ನು ಹುಟ್ಟಾಕುವಂಥದ್ದಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ ನಾನೀ ಕೆಲಸವನ್ನು ಹೀಗೇ ಮಾಡಿ ಮುಗಿಸಿಬಿಡ್ತೇನೆ ಅನ್ನುವಂತಹ ಒಂದು ಯಾವುದೋ ಭಾವ ನಿಮ್ಮ ಮನಸ್ಸಿನಿಂದ ದೂರವಾಗಬೇಕು ಅದೃಷ್ಟದ ಪರಿಪೂರ್ಣ ಬೆಂಬಲಕ್ಕಾಗಿ ಹೋರಾಟವನ್ನು ಮಾಡ್ತೀರಿ ನಾನು ಮಾಡುವಂತಹ ಕೆಲಸ ನನಗೆ ಜಯವನ್ನು ಕೊಟ್ಟೇ ಕೊಡುತ್ತೆ ನನಗೆ ಅದೃಷ್ಟ ಇದೆ ಅದೃಷ್ಟ ಎಲ್ಲಿಗೆ ಹೋಗುತ್ತೆ ನನ್ನನ್ನು ಬಿಟ್ಟು ಅನ್ನುವಂತಹ ಭಾವನೆ ಅದಕ್ಕೋಸ್ಕರವಾಗಿ ಮಾಡುವಂತಹ ಹೋರಾಟ ನಿಮ್ಮದಾಗಿರುವಂತಹದ್ದು ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಕೌಟುಂಬಿಕವಾದಂತಹ ಸಾಮರಸ್ಯ ಚೆನ್ನಾಗಿರುತ್ತೆ ಅದನ್ನು ಹಾಗೇ ಉಳಿಸ್ಕೊಳ್ಬೇಕಾದಂತಹದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲ ಇದೆ ಸರ್ಕಾರದಿಂದ ಆಗಬೇಕಾದಂತಹ ಎಲ್ಲ ಅನುಕೂಲಗಳು ಸವಲತ್ತುಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಬೇರೆಯವರ ಸಲಹೆಗಿಂತ ನಿಮ್ಮ ಆಲೋಚನೆ ಬಹಳ ಮುಖ್ಯವಾಗುತ್ತೆ ಬೇರೆಯವರು ಸಲಹೆಯನ್ನು ಕೊಡ್ತಾರೆ ಅಥವಾ ಯಾವುದೋ ಮಾತುಗಳನ್ನು ಆಡ್ತಾರೆ ಅದೆಲ್ಲವೂ ಬೇಕು ಆದರೆ ನಿಮ್ಮ ಆಲೋಚನೆ ಏನಿದೆ ಅದು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆತ್ಮೀಯರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಸ್ನೇಹಿತರಾಗ್ಬೋದು ಅಥವಾ ನಿಮ್ಮ ಪ್ರಿಯರಾಗ್ಬೋದು ಅಥವಾ ನಿಮಗೆ ಬೇಕಾದಂಥವ್ರು ಅವರನ್ನು ಭೇಟಿ ಮಾಡ್ತೀರಿ ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆ ಪ್ರಯತ್ನ ಸಫಲವಾಗುವಂತಹ ಸೂಚನೆ ಇರೋದರಿಂದ ಆ ದಿಶೆಯಲ್ಲಿ ಪ್ರಯತ್ನವನ್ನು ನಡೆಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ ಯಾಕೆ ಅಂತಂದರೆ ಅವರ ವಿದ್ಯಾಭ್ಯಾಸ ಕುಂಠಿತವಾದರೆ ನಾಳೆ ಅದರಿಂದ ಆಗತಕ್ಕಂತಹ ಅವಮಾನ ಕೆಟ್ಟ ಹೆಸರು ಹಿನ್ನಡೆ ಇವೆಲ್ಲವೂ ಕೂಡ ನಿಮಗೇ ಬರತಕ್ಕಂಥದ್ದಾಗತ್ತೆ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವ ಕರ್ಕಾಟಕ ರಾಶಿ ನವವಿವಾಹಿತರಿಗೆ ಶುಭ ಸುದ್ದಿ ಹೊಸದಾಗಿ ಮದುವೆಯಾಗಿರತಕ್ಕಂಥವರಿಗೆ ಉತ್ತಮವಾದಂತಹ ಮಾತು ಕಥೆ ಆ ಬಂಧುತ್ವ ಹೊಸದಾಗಿ ಇರತಕ್ಕಂತಹ ಸಂಬಂಧ ಇದರ ಅನುಭವಗಳು ಎಲ್ಲವೂ ಧನಾತ್ಮಕವಾಗಿಯೇ ಆಗತಕ್ಕಂಥದ್ದಾಗತ್ತೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಆದ್ದರಿಂದ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ವಿಶೇಷವಾದಂತಹ ಫಲವನ್ನು ನಿಮಗೆ ಕೊಡುತ್ತೆ ಅನ್ನುವಂತಹ ನಂಬಿಕೆಯ ಮಾತು ಇದಾಗಿರುತ್ತೆ ಹೊಸ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ನಡೆಯಲಿ ನೌಕರಿಯಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಯಾವಾಗ ಅಜಾಗರೂಕತೆಯಿಂದ ಮಾಡುವಂತಹ ಕೆಲಸ ನಿಮಗೆ ಕೆಟ್ಟ ಹೆಸರನ್ನು ಕಪ್ಪು ಚುಕ್ಕೆಯನ್ನು ತಂದಿಡಬಹುದು ಅದನ್ನು ಗಮನಿಸಿಕೊಳ್ಬೇಕಾಗತ್ತೆ ಸಹೋದರ ವರ್ಗದಿಂದ ಉತ್ತಮವಾದಂತಹ ಸ್ಪಂದನೆ ಸಿಕ್ಕುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ ಅದರಲ್ಲಿ ಅನುಮಾನ ಬೇಡ ಅನ್ನುವಂತಹ ಮಾತು ಬಹಳ ಸ್ಪಷ್ಟವಾಗಿದೆ ಹಿರಿಯರ ಸಂಬಂಧಿಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಮನೆಯಲ್ಲಿ ವಯೋವೃದ್ಧರಿದ್ದರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಆ ಸೂಚನೆ ಇಲ್ಲಿ ತಿಳಿಯುವಂಥದ್ದು शिव आराधनाಯನ್ನ ಮಾಡಿ ಶುಭವಾಗಲಿ